ಒತ್ತುವರಿ ತೆರವುದಾರರಿಗೆ ಪಾಲಿಕೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ರಾಜಧಾನಿಯಲ್ಲಿ ಮತ್ತೆ ಬುಲ್ಡೋಸರ್ ಘರ್ಜನೆಯನ್ನ ಆರಂಭ ಮಾಡಿದೆ. ಬೆಂಗಳೂರಲ್ಲಿ ಒತ್ತುವರಿ ತೆರವು ಕಾರ್ಯ ಮತ್ತೆ ಆರಂಭ ಆಗಿರೋದು. ಒತ್ತುವರಿ ತೆರವು ಮಾಡೋದಕ್ಕೆ ಪಾಲಿಕೆ ನಿರ್ಧಾರವನ್ನ ಮಾಡಿದೆ. ಈಗ ಬೆಂಗಳೂರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಮಹದೇವಪುರ, ಕೆಆರ್ ಪುರಂನಲ್ಲೂ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಆಲ್ಮೋಸ್ಟ್ ಈಗ 571 ಕಡೆ ಅಕ್ರಮ ಒತ್ತುವರಿ ಆಗಿದೆ ಅನ್ನುವಂತಹ ವರದಿ ಕೂಡ ರೆಡಿ ಆಗಿದೆ. ಎಲ್ಲೆಲ್ಲಿ ಅಕ್ರಮಗಳು ನಡೆದಿದೆ ಅಂದ್ರೆ ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಈಗ ವರದಿಯನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. ಮುನೇನ ಕೊಳಲು ಬಳಿ ರಾಜಕಾಲುವೆ ಮೇಲೇನೆ ಕಟ್ಟಡಗಳನ್ನು ಕಟ್ಟಲಾಗಿದೆ. 5-6 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಿ ಅಲ್ಲಿ ಅಕ್ರಮ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿದೆ. ಅಕ್ರಮ ಕಟ್ಟಡಗಳಿಗೆ ಈಗಾಗಲೇ ಬಿಬಿಎಂಪಿ ಮಾರ್ಕ್ ಮಾಡಿರುವುದನ್ನು ನಾವು ಗಮನಿಸಬಹುದು. ಸ್ಪೈಸ್ ಗಾರ್ಡನ್ ನಲ್ಲಿ ಕಟ್ಟಡದ ಮೇಲೆ ಮಾರ್ಕ್ ಮಾಡಿದೆ ಬಿಬಿಎಂಪಿ. ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡುವಂತಹ ಕಾರ್ಯದಲ್ಲೂ ಕೂಡ ಈಗಾಗಲೇ ನಿರತರಾಗಿದ್ದಾರೆ. ತೆರವು ಮಾಡುವ ಭಾಗದಲ್ಲಿ ಮಾರ್ಕ್ ಅನ್ನ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ರಾಜಕಾಲುವೆ ಒತ್ತುವರಿ ಎನ್ಕ್ರೋಚ್ಮೆಂಟ್ ಮಾಡಿರುವ ಕಟ್ಟಡದ ಮಾಲೀಕರು, ಬಾಡಿಗೆದಾರರು ಕೂಡಲೇ ತೆರವುಗೊಳಿಸಲು ಬಿಬಿಎಂಪಿ ಸೂಚಿಸಿದೆ. ಒತ್ತುವರಿ ಎನ್ಕ್ರೋಚ್ಮೆಂಟ್ ಮಾಡಿರುವ ಕಟ್ಟಡ ಮಾಲೀಕರು, ಬಾಡಿಗೆದಾರರು ಕೂಡಲೇ ತೆರವುಗೊಳಿಸಲು ಬಿಬಿಎಂಪಿಯಿಂದ ಸೂಚಿಸಿದೆ. ದಿನಾಂಕ 17. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಎಲೆಕ್ಷನ್ ಗಿಂತ ಮುಂಚೆನೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡುವ ಸಂದರ್ಭದಲ್ಲಿ ಅನೇಕ ಆರೋಪಗಳು ಕೇಳಿ ಬಂದಿದ್ವು. ಇಲ್ಲಿ ಶ್ರೀಮಂತರು ಬಡವರು ಅನ್ನುವಂಥ ಭೇದ ಭಾವ ಮಾಡ್ತಾ ಇದ್ದಾರೆ, ಪ್ರಭಾವಿಗಳು ಅಂತ ಹೇಳಿದ್ರೆ ಯಾವುದೇ ರೀತಿಯ ಒತ್ತುವರಿ ಕಾರ್ಯವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ. ಈ ಸಲ ಕೂಡ ಎಲ್ಲರಿಗೂ ಕೂಡ ಒಂದೇ ರೀತಿ ನ್ಯಾಯ ಆಗತ್ತಾ, ಅಥವಾ ಹಿಂದಿನ ರೀತಿಯಲ್ಲೇ ಪೋಸ್ಟ್ ಕೊಟ್ಟು ಮಾತ್ರ ಅಧಿಕಾರಿಗಳು ಮಾರ್ಕ್ ಮಾಡಿ ಹೋಗ್ತಾರೆ, ತೆರವು ಕಾರ್ಯ ನಡೆಯುತ್ತಾ ಇಲ್ವಾ ಅನುಮಾನ? ಹೌದು, ಖಂಡಿತ ನವಿತಾ, ಇದೇ ಈಗ ಜನರ ಮುಂದಿರುವಂತಹ ಯಕ್ಷ ಪ್ರಶ್ನೆ. ಮಹದೇವಪುರ ವಲಯದ ಸ್ಪೈಸ್ ಗಾರ್ಡನ್ ನಲ್ಲಿ ಇದೀಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಈಗ ಇನ್ನೇನು, ಬಿಬಿಎಂಪಿ ಅಧಿಕಾರಿಗಳ ಸೂಚನೆ ಮೇರೆಗೆ ಸ್ಥಳಕ್ಕೆ ಜೆಸಿಬಿ ಕೂಡ ಆಗಮಿಸಿರುವಂತದ್ದು, ಮತ್ತೆ ಆ ಸ್ಥಳದಲ್ಲಿ ಒಂದು ಬಿಗಿ ವಾತಾವರಣ, ಏನಾದರೂ ಹೈಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ ಸ್ಥಳೀಯರಿಂದ ಅನ್ನುವಂಥ ನಿಟ್ಟಿನಲ್ಲಿ ಒಂದು KSRP ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಸುಮಾರು 571 ಕಡೆಗಳಲ್ಲಿ, ಅಂದರೆ ಕಟ್ಟಡಗಳಿಗೆ ಒತ್ತುವರಿ ಆಗಿದೆ ಅನ್ನುವಂಥ ಒಂದು ಮಾರ್ಕಿಂಗ್ ಅನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಏನು 15 ದಿನಗಳ ಒಂದು ಅವಧಿಯ ಗಡುವನ್ನ ಕೊಟ್ಟು DCN DK ಶಿವಕುಮಾರ್ ಅವರು 100 ಅಕ್ರಮ ಒತ್ತುವರಿ ತೆರವು ಆಗಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಮಹದೇವಪುರ ವಲಯದ ಮುನೇನಕೊಳಲು ಆ ಭಾಗದ ಸ್ಪೈಸ್ ಗಾರ್ಡನ್ ನಲ್ಲಿ ಸಾಕಷ್ಟು ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜಕಾಲುವೆ, ಸುಮಾರು 60 ಅಡಿ ಅಗಲದ ರಾಜಕಾಲುವೆ ಒತ್ತುವರಿಯಾಗಿ ಡಿಶೆಲ್ಟಿಂಗ್ ಮಾಡಿ ಅದಕ್ಕೊಂದು ಬಾಕ್ಸ್ ನಿರ್ಮಾಣ ಮಾಡಿ ಅದರ ಮೇಲೇನೆ 5-6 ಅಂತಸ್ತಿನ ಕಟ್ಟಡಗಳನ್ನ ಸ್ಥಳೀಯರು ಮತ್ತೆ ರಿಯಲ್ ಎಸ್ಟೇಟ್ ಮಾಲೀಕರು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾರ್ಕಿಂಗ್ ಅನ್ನು ಕೂಡ ಮಾಡಿರುವಂತದ್ದು ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು. ಈಗಾಗಲೇ ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ರಿ, SWD ಅಂತ, ಇದು 15ನೇ ಕಟ್ಟಡ ಅಲ್ಲಿ SWD 15 ಅಂತ ಏನು ಮಾರ್ಕ್ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು 15ನೇ ಕಟ್ಟಡ, ಅದರ ಪಕ್ಕದಲ್ಲೇ ಮತ್ತೊಂದು ದೊಡ್ಡ ಏನು ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಕಟ್ಟಡ ಏನಿದೆ, ಈ ಕಟ್ಟಡದ ಮಾರ್ಕಿಂಗ್ ಅನ್ನ ಆ ಸಣ್ಣ ಗೋಡೆಯ ಮೇಲೆ ಮಾಡಿರುವಂತದ್ದು. ಇದನ್ನೆಲ್ಲವನ್ನೂ ಕೂಡ ತೆರವು ಮಾಡಬೇಕು. ಈ ಒಂದು ಭಾಗದಲ್ಲಿ ಸುಮಾರು 22 ಹೆಚ್ಚಿನ ಕಟ್ಟಡಗಳು, ಆ ರಾಜಕಾಲುವೆ ಯಾವ ರೀತಿಯಾಗಿ ಹಾದು ಹೋಗುತ್ತೋ ಆ ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಆ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ ನವಿತಾ. ಚುನಾವಣೆಯ ಆ ಒಂದು ನೆಪದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಬಂದ್ ಮಾಡಿದ್ರು. ಇದೀಗ ಮತ್ತೆ ಚುನಾವಣೆ ಎಲ್ಲವೂ ಮುಗಿಯಿತು, ಹೊಸ ಸರ್ಕಾರ ಬಂತು, ಮತ್ತೆ ಏನು ನಾರ್ಮಲ್ ವ್ಯವಸ್ಥೆಯ ಒಂದು ಸಹಜ ಸ್ಥಿತಿಗೆ ಮರಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒತ್ತುವರಿ ತೆರವು ಕಾರ್ಯಾಚರಣೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೈ ಹಾಕಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಈಗಷ್ಟೇ ಬಿಬಿಎಂಪಿ ಅಧಿಕಾರಿಗಳು JCBಯನ್ನ ಬುಲ್ಡೋಸರ್ ಅನ್ನ ಸ್ಥಳಕ್ಕೆ ಕರೆತರ್ತಿದ್ದಾರೆ. ಇಲ್ಲೂ ಕೂಡ ಒತ್ತುವರಿ ಆಗಿದೆ, ಅವೆಲ್ಲವನ್ನೂ ಕೂಡ ತೆರವು ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಈ ಒಂದು ಮಹದೇವಪುರ, KR ಪುರಂ, ಬೊಮ್ಮನಹಳ್ಳಿ ವಲಯದಲ್ಲೇ ಅತಿ ಹೆಚ್ಚು ಒತ್ತುವರಿಗಳಾಗಿದ್ದು
ಅವೆಲ್ಲವನ್ನೂ ಕೂಡ ತೆರವು ಮಾಡೋದಕ್ಕೆ ಸ್ವತಃ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಮೇಲೆಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಕಳೆದ ಬಾರಿ ಆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಬಡವರ ಏನು ಮನೆಯನ್ನ ಮಾತ್ರ ಅಥವಾ ಒತ್ತುವರಿ ಜಾಗವನ್ನ ಮಾತ್ರ ಒಂದು ಆ ಕಾರ್ಯಾಚರಣೆಗೆ ಆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ರು. ದೊಡ್ಡ ದೊಡ್ಡ ಶ್ರೀಮಂತರ ಕಟ್ಟಡಗಳನ್ನೆಲ್ಲ ಹಾಗೆ ಬಾಕಿ ಉಳಿಸಿಕೊಂಡಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿರುವಂತಹ ಒಂದು ನಡೆಯನ್ನ ಬಿಬಿಎಂಪಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾರ ಅನ್ನುವಂಥದ್ದು ಜನಸಾಮಾನ್ಯರ ಬಳಿ ಇರುವಂತಹ ಪ್ರಶ್ನೆ. ಆದ್ರೆ ಈಗ ಇಲ್ಲಿ ನೋಡಿದ್ರೆ ಈ ಒಂದು ಭಾಗದಲ್ಲಿ ಎಲ್ಲ 5-6 ಅಂತಸ್ತಿನ ದೊಡ್ಡ ದೊಡ್ಡ ಕಟ್ಟಡಗಳೇ ಇದಾವೆ ನವಿತಾ. ಹೀಗಾಗಿ ಈ ಬಾರಿ ಆದ್ರೂ ಬಹಳ ಏನು ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಒಂದ್ ಕಡೆ ನೀವು ಹೇಳ್ತಾ ಇದ್ರೆ ಅಂದ್ರೆ ಪೊಲೀಸ್ ಇಲಾಖೆ ಆಲ್ಮೋಸ್ಟ್ ಬಂದಿದೆ, ಯಾಕಂದ್ರೆ ಬಂದೋಬಸ್ತ್ ಮಾಡಬೇಕು ಅಲ್ಲಿ ಪ್ರಮುಖವಾಗಿ, ಯಾಕಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಅಂತ ಹೇಳಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಏನಾದ್ರೂ ಮಾತನಾಡಿಸಬಹುದಾ ಆಶಿಕ್ ಮುಲ್ಕಿ? ನವಿತಾ, ಸದ್ಯಕ್ಕೆ ಬಿಬಿಎಂಪಿಯ ಒಂದು ಈ ವಲಯದಲ್ಲಿರುವಂತಹ ಎಡಬ್ಲ್ಯೂ ಮಟ್ಟದ ಅಂದ್ರೆ ಕೆಳಮಟ್ಟದಲ್ಲಿರುವಂತಹ ಒಂದು ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಉನ್ನತ ಅಧಿಕಾರಿಗಳು ಇನ್ನು ಬರಬೇಕಷ್ಟೇ. ಮತ್ತೆ ಸ್ಥಳಕ್ಕೆ ಒಂದು ಬಿಗುವಿನ ವಾತಾವರಣ, ಹೈಡ್ರಾಮಾಗಳು ಸೃಷ್ಟಿಯಾಗುವಂತ ನಿಟ್ಟಿನಲ್ಲಿ ಏನು KSRP ಅಂದ್ರೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಸ್ಥಳಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಕೂಡ ಭೇಟಿ ಕೊಡ್ತಾರೆ. ಸದ್ಯಕ್ಕೆ ಒಂದು ಎಡಬ್ಲ್ಯೂ ಮಟ್ಟದ ಅಂದ್ರೆ ತಳಮಟ್ಟದ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಧಾವಿಸಿರುವಂತಹ ಹಿನ್ನೆಲೆಯಲ್ಲಿ ಅವರು ಆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡೋದಕ್ಕೆ ಹಿಂದೆಟ್ಟು ಕೂಡ ಆಗ್ತಾ ಇರುವಂತದ್ದು. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಈ ಸಣ್ಣ ಪುಟ್ಟ ಆ ಗುಡಿಸಲುಗಳು ಮತ್ತೆ ಇದರ ಹಿಂದೆ ಇರುವಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೇನಿದಾವೆ ಇವೆಲ್ಲವನ್ನು ಕೂಡ ಆ ಒಂದು ಮಾರ್ಕಿಂಗ್ ಮಾಡಿ ತೆರವು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನಾವಿಲ್ಲಿ ನೋಡಬಹುದು, ನಾವು ಆಗ್ಲೇ ನೋಡಿದ್ದು 15ನೇ ಅಂದ್ರೆ SWD 15ನೇ ಕಟ್ಟಡ. ಇಲ್ಲಿ SWD 16 ಅಂದ್ರೆ ಈ ಬಿಲ್ಡಿಂಗ್ ಏನು ನೀವು ನೋಡ್ತಾ ಇದ್ರಿ, ಈ ಏನು ಬಿಳಿ ಬಣ್ಣದ್ದು, ಇದನ್ನು ಕೂಡ ಆ ತೆರವು ಮಾಡಬೇಕು. ಇದು 16ನೇ ಕಟ್ಟಡ, ರಾಜಕಾಲುವೆ ಒತ್ತುವರಿ ಆಗಿದ್ದು. ಹೀಗಾಗಿ ಇದನ್ನು ಕೂಡ ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆ ಮಾರ್ಕಿಂಗ್ ಅನ್ನು ಕೂಡ ಮಾಡಿರುವಂತದ್ದು ನವಿತಾ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಮಹಿಳೆಯರಿಗೆ ಸರ್ಕಾರಿ ಬಸ್